ಫಸ್ಟ್ ಕನ್ನಡದಲ್ಲಿ ಹೇಳ್ಬಿಡ್ತಾರೆ. ನಿರಂತರ ಆತ್ಮಜ್ಞಾನ ಮುಂಚಿನಿಂದಲೂ ಇದೆ ಅಂತ ಹೇಳಿದರು. ಮುಂಚಿಂತಲೂ ಇರೋದು ನಿರಂತರ ಆತ್ಮ ಅಜ್ಞಾನ. ನೋಡಿ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಬರ್ತದಾ? ಇಲ್ಲ, ಬರಲ್ಲ. ಯಾವಾಗಿಂದ ಕಂಪ್ಯೂಟರ್ ಸೈನ್ಸ್ ಬರಲ್ಲ? ಕಲಿತಾಗ. ಅಲ್ಲ, ಯಾವಾಗಿಂದ ಬರಲ್ಲ? ಎಷ್ಟು ವರ್ಷದಿಂದ ಬರ್ತಾ ಇಲ್ಲ? ಗೊತ್ತೇ ಇರಲಿ, ಈಗ ಗೊತ್ತಾದ್ಮೇಲೆ ಕಲಿಬೇಕು. ಹಾ, ಅಂದ್ರೆ ಯಾವಾಗ ಶುರು ಆಯ್ತದ ಗೊತ್ತಿಲ್ಲ. ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಯಾವಾಗ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಅದ್ರಲ್ಲಿ ಆತ್ಮದ ಅಜ್ಞಾನ ನಿರಂತರ, ಅದು ಯಾವಾಗ ಶುರು ಆಗಿದ್ದು ಗೊತ್ತಿಲ್ಲ ನಮಗೆ. ಯಾವುದೇ ವಿಷಯ ಅಜ್ಞಾನ ಯಾವಾಗ ಶುರು ಆಯ್ತದ ಗೊತ್ತಿಲ್ಲ. ಆತ್ಮದ ಅಜ್ಞಾನ ಇದೆ, ಆತ್ಮದ ಜ್ಞಾನ ನಮ್ಗೆ ಯಾವಾಗಲೂ ಇದೆ ಅಂತ ಹೇಳೋದು ಸುಳ್ಳು. ಆತ್ಮದ ಅಜ್ಞಾನ ಅನಾದಿ ಕಾಲದಿಂದ ಇದೆ ಅಜ್ಞಾನ. ಆತ್ಮಜ್ಞಾನ ಬರ್ತಾ ಇದೆ. ಅಜ್ಞಾನ ನಮ್ಗೆ ಹುಟ್ಟಿಂದ ಅಜ್ಞಾನ ಬಂದ್ಬಿಟ್ಟಿದೆ. ಆತ್ಮದ ಅಜ್ಞಾನ ಏನದು? ಅಜ್ಞಾನ ಏನು ಬಂದ್ಬಿಟ್ಟಿದೆ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಅಜ್ಞಾನ ಬಂದ್ಬಿಟ್ಟಿದೆ. ಅದು ಆತ್ಮಜ್ಞಾನ ಅಲ್ಲ, ಶುದ್ಧ ಚೈತನ್ಯ ನಾನು, ಬ್ರಹ್ಮಸ್ವಾಮಿ ನಾನು. ನಿಮ್ಗೆ ಮುಟ್ಟೇ ಇಲ್ಲ, ಮುಗೀತಲ್ಲೇ ಕೆಲಸ. ಸೊ ಹಾಗಾಗ್ಬಿಟ್ಟು ಆತ್ಮದ ಜ್ಞಾನ ಅಜ್ಞಾನ ಇದೆ, ಆತ್ಮ ಅರಿವು ಇದೆ. ಏನು ನಾನು ಶುದ್ಧ ನಾನು ಸದಾಕಾಲ ಇದೆ ಅಂತ ಅರಿವಿದೆ ಅದು, ಬಟ್ ಅದು ತಪ್ಪಾಗಿ ಶರೀರ ನಾನು ಅಂತ ಭ್ರಮೆ ಬಂದುಬಿಟ್ಟಿದೆ. ಅಜ್ಞಾನ ಅನಾದಿ ಕಾಲದಿಂದಿದೆ. ಜ್ಞಾನ ಬಂದ ಮೇಲೆ ಆ ಅಜ್ಞಾನ ಕಳೀಲಿಕ್ಕೆ ಶುರು ಆಗುತ್ತೆ. ಆ ಅಜ್ಞಾನ ಪೂರ್ತಿ ಹೋಗಬೇಕು. ಯಾವುದು? ಇಂಡಿವಿಜುವಲ್ ಸ್ಟೇಟ್ ಆಫ್ ಮೈಂಡ್ ಅಂದರೆ ಅಜ್ಞಾನ ಇದೆ. ಆ ಇಂಡಿವಿಜುವಲ್ ಸ್ಟೇಟ್ ಆಫ್ ಮೈಂಡ್ ಇದೆ, ಅಜ್ಞಾನ ಹೋಗಬೇಕು. ಅವಾಗ ಶುದ್ಧ ಆಗಿ ಉಳಿತಾನೆ. ಸಾರ್ವತ್ರಿಕವಾಗಿ ಅದಿದೆ, ಬಟ್ ವೈಯಕ್ತಿಕವಾಗಿ ನನ್ನ ತಿಳ್ಕೊಂಡ್ರೆ ಮುಕ್ತಿ ಆಯ್ತು ಅಷ್ಟೇ. ಜ್ಞಾನ ಮೊದಲಿಂದ ಇಲ್ಲ, ಅಜ್ಞಾನ ಮೊದಲಿಂದ ಇದೆ. ಆ ನಾನು ಯಾವಾಗಲೂ ಇದೆ, ಆದರೆ ಆ ನಾನು ನಾನು ಅಂತ ಗೊತ್ತಿಲ್ಲ ನನಗೆ. ನಾನು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳ್ಕೊಂಡಿದ್ದೇನೆ. ಅದು ಅಜ್ಞಾನ ನಂದು ವೈಯಕ್ತಿಕ. ಆ ವೈಯಕ್ತಿಕ ಅಜ್ಞಾನಕ್ಕೆ ಅವಿದ್ಯೆ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಹೀಸ್